ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ಕ್ಲಾಸ್ ಮತ್ತು ತಮಗೆ ಭಾರತದ ವಿವಿಧ ವಾಸ್ತುಶೈಲಿಗಳು ಅಂತಕ್ಕಂಥ ವಿಷಯದ ಬಗ್ಗೆ ಕುರಿತಾಗಿರುವ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಆತ್ಮೀಯರೆ, ಭಾರತ ಅಂತಕ್ಕಂಥದ್ದು ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹಲವಾರು ಆಚಾರ ವಿಚಾರಗಳು ಇಲ್ಲಿ ಚಾಲ್ತಿಯಲ್ಲಿವೆ. ಹಲವಾರು ಗ್ರಂಥಗಳನ್ನು ನಾವಿಲ್ಲಿ ಓದ್ತಾ ಇದ್ದೇವೆ. ಹಲವಾರು ಧಾರ್ಮಿಕ ಗ್ರಂಥಗಳನ್ನು ನಾವು ಆಧಾರವಾಗಿ ಇಟ್ಕೊಂಡಿದ್ದೇವೆ. ಹಲವಾರು ಧರ್ಮಗಳು ಇಲ್ಲಿ ಚಾಲ್ತಿಯಲ್ಲಿದ್ದಾವೆ. ಹಾಗೆ ಹಲವಾರು ವಿಚಾರ ಪಂಥಗಳು ಇಲ್ಲಿ ಚಾಲ್ತಿಯಲ್ಲಿದ್ದಾವೆ. ಹಾಗೆ ಹಲವಾರು ಶೈಲಿಗಳು ಕೂಡ ಇಲ್ಲಿ ಚಾಲ್ತಿಯಲ್ಲಿದ್ದಾವೆ. ಯಾವ ಶೈಲಿಗಳನ್ನು ನಾವು ವಾಸ್ತು ಇದನ್ನು ಕಟ್ತಾ ಇದ್ದೇವೆ, ಯಾವ್ಯಾವ ವಾಸ್ತು ಶೈಲಿ ಇದ್ದಾವೆ ಅಂತಂತಂದರೆ, ನಾಗರ ಶೈಲಿ, ದ್ರಾವಿಡ ಶೈಲಿ, ಬೇಸರ ಶೈಲಿ, ಈ ಶೈಲಿಗಳೊಳಗೆ ಇವತ್ತು ಕಟ್ಟಡಗಳು ನಿರ್ಮಾಣವಾಗಿದ್ದಾವೆ. ಹಂಗಾರೆ ಈ ಶೈಲಿ ಅಂದರೆ ಏನು, ಈ ನಾಗರ ಶೈಲಿ ವಿಶೇಷತೆ ಏನು, ಬೇಸರ ಶೈಲಿ ವಿಶೇಷತೆ ಏನು, ದ್ರಾವಿಡ ಶೈಲಿ ವಿಶೇಷತೆ ಏನು ಅನ್ನುವುದನ್ನು ತಿಳ್ಕೊಳ್ಳದೆ ಇವತ್ತಿನ ಕ್ಲಾಸಿನ ನಮ್ಮ ಒಂದು ಕಾನ್ಸೆಪ್ಟು. ನಾಗರ ಶೈಲಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಆತ್ಮೀಯರೇ. ಮೊದಲಿಗೆ ನಾನು ನಾಗರ ಶೈಲಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಇದು ಉತ್ತರ ಭಾರತದ ಶೈಲಿ ಆತ್ಮೀಯರೇ. ಇದು ಉತ್ತರ ಭಾರತದ ಶೈಲಿಯಾಗಿದ್ದು, ಬಾಗಿದ ರೇಖೆಯ ಆಕಾರದ ಶಿಖರ ಹಾಗೂ ಅದರ ಮೇಲೆ ಶೃಂಗದ ಸಂಕೇತವನ್ನು ಒಳಗೊಂಡಿರ್ತಕ್ಕಂಥ ಕಳಸ ಇರ್ತದೆ. ಉದಾಹರಣೆಗೆ ಒರಿಸ್ಸಾದ ಭುವನೇಶ್ವರ ದೇವಾಲಯ. ದ್ರಾವಿಡ ಶೈಲಿ ಬಗ್ಗೆ ನೋಡ್ತಾ ಬಂದರೆ, ದಕ್ಷಿಣ ಭಾರತದ ಶೈಲಿ ಇದು. ಶಿಖರಗಳು ಮೆಟ್ಟಿಲುಗಳಂತೆ ಏರ್ತಾ ಹೋಗಿ ಕೊನೆಗೆ ಚಿಕ್ಕದಾಗಿಬಿಡ್ತವೆ, ಸಣ್ಣದಾಗಿ ಕಾಣ್ತಾ ಹೋಗ್ತಾವೆ. ಉದಾಹರಣೆಗೆ ಬೃಹದೇಶ್ವರ ದೇವಾಲಯ ತಂಜಾವೂರಿಂದು. ಇನ್ನು ಬೇಸರ ಶೈಲಿ ಬಗ್ಗೆ ನೋಡ್ತಾ ಬಂದರೆ, ಶಿಖರಗಳಲ್ಲದ ಮಟ್ಟಸವಾದ ಮೇಲ್ಛಾವಣಿ ಇದರ ಪ್ರಮುಖ ಲಕ್ಷಣ. ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣ ಇದಾಗಿದೆ. ಉದಾಹರಣೆಗೆ ಸೋಮನಾಥಪುರದ ಕೇಶವ ದೇವಾಲಯ ಅಂತಕ್ಕಂಥದ್ದು ಇದಕ್ಕೆ ಉದಾಹರಣೆಯಾಗಿದೆ ಆತ್ಮೀಯರೆ. ಇದು ನಾಗರ ಶೈಲಿ, ದ್ರಾವಿಡ ಶೈಲಿ ಮತ್ತು ಬೇಸರ ಶೈಲಿ ಅಂತಕ್ಕಂಥದ್ದು. ಈ ಎಲ್ಲ ಶೈಲಿಗಳು ಕೂಡ ನಮ್ಮ ಭಾರತದ ವಿವಿಧ ವಾಸ್ತುಶೈಲಿಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಇವತ್ತು ನಮ್ಮ ಏನು ವಾಸ್ತುಕಲೆಗಳು ನಿರ್ಮಾಣವಾಗಿದ್ದಾವೆ, ಈ ಒಂದು ಶೈಲಿಯ ಆಧಾರದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಒಂದು ಶೈಲಿಗಳ ವಿಡಿಯೋ ಮಾಡಬೇಕಾಗಿತ್ತು. ಈ ಒಂದು ನಮ್ಮ ಆ ಒಂದು ಯೂಟ್ಯೂಬ್ ಮಿತ್ರರ ಒಂದು ಕೋರಿಕೆಯ ಮೇರೆಗೆ ಈ ಒಂದು ಭಾರತದ ವಿವಿಧ ವಾಸ್ತುಶೈಲಿಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದಕ್ಕಾಗಿ ತಾವು ಈ ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಚಂದ್ರಕಾಂತ್ ಇನಾಮದಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಈ ಒಂದು ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.